ಮೋಟಾರ್ ನಿಯಮ ಪ್ರಯೋಗ ಸರಳ ಮೋಟಾರ್ ವಿಷಯ ಶಕ್ತಿ ಮತ್ತು ಕಾಂತತ್ವ ಈ ಪ್ರಯೋಗದಲ್ಲಿ ನಾವು ಮೋಟಾರ್ನ ಸರಳೀಕೃತ ಮಾದರಿಯನ್ನು ನಿರ್ಮಿಸುತ್ತೇವೆ ಈ ಪ್ರಯೋಗಕ್ಕಾಗಿ ನಮಗೆ ಒಂದು ಪಾಯಿಂಟ್ ಐದು ವೋಲ್ಟ್ ಬ್ಯಾಟರಿ ನಿಯೋಡೈಮಿಯಂ ಕಾಂತ ಪೇಪರ್ ಕ್ಲಿಪ್ ಕಬ್ಬಿಣದ ಸ್ಕ್ರೂ ಮತ್ತು ಇನ್ಸುಲೇಟೆಡ್ ತಂತಿಯ ತುಂಡು ಬೇಕಾಗುತ್ತದೆ ಇನ್ಸುಲೇಟೆಡ್ ತಂತಿಯ ಎರಡೂ ತುದಿಗಳಿಂದ ಅವಾಹಕ ಹೊದಿಕೆಯನ್ನು ತೆಗೆದುಹಾಕಬೇಕಾಗುತ್ತದೆ ಕಬ್ಬಿಣದ ಸ್ಕ್ರೂ ಮೇಲೆ ಕಾಂತವನ್ನು ಇರಿಸಿ ಬ್ಯಾಟರಿಯ ಧನಾತ್ಮಕ ತುದಿಗೆ ಕಬ್ಬಿಣದ ಸ್ಕ್ರೂನ ತುದಿಯನ್ನು ಸಂಪರ್ಕಿಸಿ ಕಬ್ಬಿಣದ ಸ್ಕ್ರೂ ಕಾಂತಕ್ಕೆ ಜೋಡಣೆಗೊಂಡಿರುವುದರಿಂದ ಅದು ಕಾಂತೀಯವಾಗುತ್ತದೆ ಮತ್ತು ಬ್ಯಾಟರಿಗೆ ಸ್ವತಃ ಅಂಟಿಕೊಳ್ಳುತ್ತದೆ ಈಗ ಅನ್ನು ಕಾಂತದ ಇನ್ನೊಂದು ತುದಿಯಲ್ಲಿ ಜೋಡಿಸಿ ಈಗ ಬ್ಯಾಟರಿಯ ಋಣಾತ್ಮಕ ತುದಿಯಲ್ಲಿ ತಂತಿಯ ಒಂದು ತುದಿಯನ್ನು ಹಿಡಿದುಕೊಳ್ಳಿ ಮತ್ತು ತಂತಿಯ ಇನ್ನೊಂದು ತುದಿಯನ್ನು ಕಾಂತಕ್ಕೆ ಸ್ಪರ್ಶಿಸಿ ಶೀಘ್ರದಲ್ಲೇ ಸ್ಕ್ರೂ ಕಾಂತ ಮತ್ತು ಕ್ಲಿಪ್ನ ಜೋಡಣೆ ತಿರುಗುವಿಕೆಯನ್ನು ನೀವು ಗಮನಿಸಬಹುದು ಪರಿಕಲ್ಪನೆ ಈ ಪ್ರಯೋಗವು ಮೋಟಾರ್ ನಿಯಮವನ್ನು ತೋರಿಸುತ್ತದೆ ವಿದ್ಯುತ್ ಸಾಗಿಸುವ ವಾಹಕವನ್ನು ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ ವಿದ್ಯುತ್ ಸಾಗಿಸುವ ವಾಹಕ ಒಂದು ಬಲವನ್ನು ಅನುಭವಿಸುತ್ತದೆ ಮೋಟಾರ್ನ ಮೂಲಭೂತ ಅಂಶಗಳನ್ನು ಈ ಪ್ರಯೋಗದಲ್ಲಿ ನೀವು ಕಾಣಬಹುದು ಅವು ಕಾಂತೀಯ ಕ್ಷೇತ್ರ ವಿದ್ಯುತ್ ಪ್ರವಹಿಸುತ್ತಿರುವ ವಾಹಕ ಮತ್ತು ಯಾಂತ್ರಿಕ ಬಲ ಉತ್ಪಾದನೆ ಬ್ಯಾಟರಿಯ ಒಂದು ತುದಿಗೆ ಸಂಪರ್ಕಗೊಂಡಿರುವ ಕಬ್ಬಿಣದ ಸ್ಕ್ರೂ ಮತ್ತು ಕಾಂತ ಎರಡನ್ನು ಬ್ಯಾಟರಿಯ ಇನ್ನೊಂದು ತುದಿಗೆ ಜೋಡಿಸಿದ ತಂತಿ ಸ್ಪರ್ಶಿಸಿದಾಗ ತಂತಿಯ ಮೂಲಕ ವಿದ್ಯುತ್ ಪ್ರವಾಹವು ಹರಿಯುತ್ತದೆ ಇದರಿಂದ ಕಾಂತಕ್ಕೆ ಸಂಪರ್ಕ ಹೊಂದಿದ ಸ್ಕ್ರೂ ಮೂಲಕ ವಿದ್ಯುತ್ ಹರಿಯುತ್ತದೆ ಆದ್ದರಿಂದ ಕಾಂತ ಮತ್ತು ಸ್ಕ್ರೂನ ಜೋಡಣೆಯನ್ನು ಕಾಂತ ಕ್ಷೇತ್ರದಲ್ಲಿ ಇರಿಸಲಾಗಿರುವ ವಿದ್ಯುತ್ ಹರಿಸುವ ವಾಹಕ ಎಂದು ಪರಿಗಣಿಸಬಹುದು ಇದರಿಂದ ಕಾಂತ ಮತ್ತು ಸ್ಕ್ರೂನ ಜೋಡಣೆಯು ಒಂದು ಬಲವನ್ನು ಅನುಭವಿಸುತ್ತದೆ ಮತ್ತು ತಿರುಗುತ್ತದೆ ಈ ಪ್ರಯೋಗದಲ್ಲಿ ಕಾಗದದ ಕ್ಲಿಪ್ನ ಕಾರ್ಯವು ಕಾಂತ ಮತ್ತು ಸ್ಕ್ರೂನ ತಿರುಗುವಿಕೆಯನ್ನು ನಮಗೆ ಸುಲಭವಾಗಿ ಕಾಣುವಂತೆ ಮಾಡುವುದು ತಿರುಗುವ ಸ್ಕ್ರೂ ಮತ್ತು ಕಾಂತದ ಜೋಡಣೆ ಮೋಟಾರ್ನ ಅಕ್ಷವನ್ನು ಪ್ರತಿನಿಧಿಸುತ್ತದೆ ಕಾಗದದ ಕ್ಲಿಪ್ಪನ್ನು ಅಕ್ಷಕ್ಕೆ ಜೋಡಿಸಿದಂತೆ ಮೋಟಾರ್ನ ಅಕ್ಷವನ್ನು ಫ್ಯಾನ್ ಅಥವಾ ಮಿಕ್ಸರ್ ಗ್ರೈಂಡರ್ ಅಂತಹ ಉಪಕರಣಗಳಿಗೆ ಜೋಡಿಸಲಾಗುತ್ತದೆ ಸ್ಕ್ರೂ ಕಾಂತ ಮತ್ತು ಪೇಪರ್ ಕ್ಲಿಪ್ಪನ್ನು ಋಣಾತ್ಮಕ ತುದಿಗೆ ಜೋಡಿಸಿ ಮತ್ತು ತಂತಿಯನ್ನು ಧನಾತ್ಮಕ ತುದಿಗೆ ಸ್ಪರ್ಶಿಸಿ ಪ್ರಯೋಗವನ್ನು ಪುನರಾವರ್ತಿಸಿ ಮೊದಲಿನಂತೆಯೇ ವಿರುದ್ಧ ದಿಕ್ಕಿನಲ್ಲಿ ಕಾಗದದ ಕ್ಲಿಪ್ ತಿರುಗುವುದನ್ನು ನೀವು ಗಮನಿಸುತ್ತೀರಾ